ನಮಸ್ಕಾರ ವೀಕ್ಷಕರೇ, ಎಷ್ಟೋ ಜನರು ತಮ್ಮ ಮನೆಯಲ್ಲೇ ಕುಳಿತು ಲಕ್ಷಗಟ್ಟಲೆ ಹಣವನ್ನು ದುಡಿಯುತ್ತಾರೆ. ಅಂದರೆ ಸುಮ್ಮನೆ ಈಸಿಯಾಗಿ ಯಾವುದು ಬರುವುದಿಲ್ಲ. ವೀಕ್ಷಕರೇ, ಅವರು ಆ ಕೆಲಸದಲ್ಲಿ ನಿಪುಣರಾಗಿರುತ್ತಾರೆ ಮತ್ತು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಮನೆಯಲ್ಲೇ ಕುಳಿತು ಯಾವ್ಯಾವ ಕೆಲಸಗಳನ್ನು ಮಾಡಿ ಹಣವನ್ನು ಗಳಿಸಬಹುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ವೀಕ್ಷಕರ ಮೊದಲನೇದು ಇತರರಿಗಾಗಿ ನಡೆಸುವ ಸಂಶೋಧನೆ. ಒಂದು ವೇಳೆ ನಿಮಗೆ ಕಷ್ಟಪಟ್ಟು ದುಡಿಯುವ ಮನಸ್ಸಿದ್ದು ವಾರಕ್ಕೆ ಕೆಲವು ಗಂಟೆಗಳನ್ನು ಮೀಸಲಿಡಲು ಸಾಧ್ಯವಿದ್ದರೆ ಇತರರಿಗಾಗಿ ಕೆಲವು ಸಂಶೋಧನಾ ಕಾರ್ಯಗಳನ್ನು ಕೈಗೊಳ್ಳಬಹುದು. ಅಂದರೆ ಕೆಲವು ಸಂಶೋಧನೆಗಳಿಗೆ ಅಗತ್ಯವಾದ ಕೆಲವು ಭಾಗಗಳನ್ನು ಅವರಿಗೆ ಪೂರೈಸಲು ಸಮಯವಿಲ್ಲದಿದ್ದಾಗ ಇದನ್ನು ಬೇರೆಯವರಿಂದ ಮಾಡಿಸಿಕೊಳ್ಳಲು ಅವರಿಗೆ ಜನರು ಬೇಕಾಗಿರುತ್ತಾರೆ. ಇಂತಹ ಅವಕಾಶಗಳಿಗಾಗಿ ನೀವು ಸಂಶೋಧನಾ ಸಂಸ್ಥೆಗಳು ಮನೆ ಮಾಡಿಕೊಳ್ಳುವ ಇಂತಹ ಸೇವೆಗಳನ್ನು ಹುಡುಕಿ ಆನ್ಲೈನ್ ಮೂಲಕ ತನಿಖೆ ಅಥವಾ ಹುಡುಕಾಟ ನಡೆಸುವ ಕೆಲಸಗಳನ್ನು ಮಾಡಿಕೊಟ್ಟು ಹಣ ಗಳಿಸಬಹುದು. ಎರಡನೆಯದು, ಮೊಬೈಲ್ ಆ್ಯಪ್ಗಳನ್ನು ರಚಿಸುವುದು. ಯಾವಾಗ ಸ್ಮಾರ್ಟ್ಫೋನ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟವೋ ಆಗ ಇದರಲ್ಲಿ ಇನ್ಸ್ಟಾಲ್ ಮಾಡುವಂತಹ ಅಪ್ಲಿಕೇಶನ್ ಅಥವಾ ಆ್ಯಪ್ಗಳಿಗೂ ಭಾರಿ ಬೇಡಿಕೆ ಬಂದಿದೆ. ಇದುವರೆಗೆ ಕಂಪ್ಯೂಟರ್ನಲ್ಲಿ ಸ್ಥಾಪಿಸಲಾಗುತ್ತಿದ್ದ ಪ್ರೋಗ್ರಾಮ್ಗಳಿಗೆ ಸರಿಸಮವಾದ ಆ್ಯಪ್ ತಯಾರಿಸುವುದು ಒಂದು ಕಲೆ. ಪ್ರಸ್ತುತ ಐಫೋನ್ನಲ್ಲಿ 30 ಲಕ್ಷ ಆ್ಯಪ್ಗಳು ಲಭ್ಯವಿವೆ. ಗೂಗಲ್ ಆಂಡ್ರಾಯ್ಡ್ ಮಾರುಕಟ್ಟೆಯಲ್ಲಿ 10 ಲಕ್ಷದಷ್ಟು ಆ್ಯಪ್ಗಳಿವೆ. ಈ ಎಲ್ಲ ಆ್ಯಪ್ಗಳು ಪ್ಲೇಸ್ಟೋರ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮದೇ ಆದ ಸ್ಮಾರ್ಟ್ಫೋನ್ ಆ್ಯಪ್ಗಳನ್ನು ನಿರ್ಮಿಸಿ ಮಾರಾಟ ಮಾಡುವುದರ ಮೂಲಕ ಕನಿಷ್ಠ ಸಮಯದಲ್ಲಿ ಹೆಚ್ಚು ಹಣವನ್ನು ಗಳಿಸಬಹುದು. ಆ್ಯಪ್ ನಿರ್ಮಿಸಲು ಹಣವೇ ಬೇಕಾಗಿಲ್ಲ. ಬೇಕಾಗಿರುವುದೇನೆಂದರೆ ಒಂದು ಲ್ಯಾಪ್ಟಾಪ್ ಹಾಗೂ ನಿರ್ಮಿಸುವ ಚಾಕಚಕ್ಯತೆ. ವೀಕ್ಷಕರೇ, ಮೂರನೆಯದು, ನಿಮ್ಮದೇ ಸ್ವಂತ ಬ್ರ್ಯಾಂಡ್ ಮಾರುವುದು. ಒಂದು ವೇಳೆ ನಿಮಗೆ ಲಾಂಛನವನ್ನು ವಿನ್ಯಾಸಗೊಳಿಸುವ ಕಲೆ ನಿಮ್ಮಲ್ಲಿದ್ದರೆ ಉತ್ತಮ ವಿನ್ಯಾಸದ ಲಾಂಛನಗಳನ್ನು ನಿರ್ಮಿಸಲು ಪ್ರಯತ್ನಿಸಿ. ಈ ಲಾಂಛನವನ್ನು ಯಾವುದಾದರೂ ಉತ್ಪನ್ನದ ಮೇಲೆ ಮುದ್ರಿಸಿದಾಗ ಇದು ಗ್ರಾಹಕರನ್ನು ಕ್ಷಣ ಮಾತ್ರದಲ್ಲಿ ಸೆರೆಹಿಡಿಯುವಂತಿರಬೇಕು. ಹಾಗಿದ್ದರೆ ಕೆಫೆ ಪ್ರೆಸ್ ಮೊದಲಾದ ತಾಣಗಳಲ್ಲಿ ಈ ವಿನ್ಯಾಸಗಳನ್ನು ಅಪ್ಲೋಡ್ ಮಾಡಿ ಮಾರಾಟಕ್ಕಿರಿಸಬಹುದು. ಒಂದು ವೇಳೆ ಯಾರಾದರೂ ಈ ವಿನ್ಯಾಸಗಳಲ್ಲಿ ಉತ್ಸುಕರಾಗಿದ್ದರೆ ಈ ಸಂಸ್ಥೆ ಲಾಂಛನವನ್ನು ಮುದ್ರಿಸಿ ಅವರಿಗೆ ಮಾರಾಟ ಮಾಡುತ್ತದೆ ಹಾಗೂ ನಿಮಗೆ ಸಂಭಾವನೆ ದೊರೆಯುತ್ತದೆ. ಉದಾಹರಣೆಗೆ, ಟೀಶರ್ಟ್ ಮೇಲಿನ ಬರಹಗಳ ವಿನ್ಯಾಸ, ಪೋಸ್ಟರ್, ಕ್ಯಾಲೆಂಡರ್ಗಳು, ಗ್ರೀಟಿಂಗ್ ಕಾರ್ಡ್ ಮೊದಲಾದ ಉತ್ಪನ್ನಗಳ ಮೇಲೆ ಮುದ್ರಿಸುವ ಚಿತ್ರಗಳು, ಪ್ರತಿ ವಿನ್ಯಾಸದ ಮಾರಾಟದಿಂದ ನಿಮಗೆ ಸಂಭಾವನೆ ದೊರಕುತ್ತದೆ. ವೀಕ್ಷಕರೇ, ನಾಲ್ಕನೆಯದು, ಯೂಟ್ಯೂಬರ್. ಒಂದು ವೇಳೆ ನಿಮ್ಮಲ್ಲಿ ಅಪಾರ ಪ್ರತಿಭೆ ಇದ್ದು ಇದನ್ನು ನಿಮಗಿಂತ ಇನ್ಯಾರು ನೀಡಲಾರರು ಎಂಬಷ್ಟಿದ್ದರೆ ಇದನ್ನು 4 ಜನರ ಮುಂದೆ ಪ್ರದರ್ಶಿಸುವ ಮೂಲಕ ಹಣವನ್ನು ಗಳಿಸಬಹುದು. ಮೊದಲು ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿ ನಿಮ್ಮ ಅಪ್ಪಟ ಪ್ರತಿಭೆಯನ್ನು ಅನಾವರಣಗೊಳಿಸುವ ವಿಡಿಯೋವನ್ನು ಉತ್ತಮ ಗುಣಮಟ್ಟದಲ್ಲಿ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇದು ನಿಮ್ಮಿಂದ ತಯಾರಾದ ಚಲನಚಿತ್ರ, ಹಾಡು, ಹಾಸ್ಯ, ಯಾರು ಮಾಡದ ಸಾಧನೆಯನ್ನು ಸಾಧಿಸುವಂತಹ ಕಾರ್ಯವಾಗಿರಬಹುದು. ಒಟ್ಟಾರೆ ಈ ವಿಡಿಯೋವನ್ನು ಒಬ್ಬರು ನೋಡಿದರೆ ಇನ್ನೊಬ್ಬರಿಗೆ ನೋಡಲು ಮುಂದೆ ಕಳಿಸುವಂತಿರಬೇಕು. ಪ್ರತಿ ಬಾರಿ ಈ ವಿಡಿಯೋವನ್ನು ನೋಡಲ್ಪಟ್ಟಾಗ ನಿಮ್ಮ ವಿಡಿಯೋ ಪುಟದಲ್ಲಿರುವ ಜಾಹೀರಾತುಗಳ ಮೂಲಕ ನಿಮಗೆ ಹಣ ಹರಿದು ಬರುತ್ತದೆ. ಐದನೆಯದು, ಷೇರು ಮಾರುಕಟ್ಟೆ. ಈ ಷೇರು ಮಾರುಕಟ್ಟೆಯನ್ನು ಯಾವಾಗಲೂ ಹೈ ರಿಸ್ಕ್ ಅಂಡ್ ಹೈ ಪ್ರಾಫಿಟ್ ಎಂದೇ ಕರೆಯಬಹುದು. ಆದರೂ ಚಿಕ್ಕ ಬಂಡವಾಳದೊಂದಿಗೆ ಈ ಮಾರುಕಟ್ಟೆಯನ್ನು ಪ್ರವೇಶಿಸಿ ಈ ವಿಭಾಗದಲ್ಲಿ ನೀವು ಪರಿಣಿತಿಯನ್ನು ಸಾಧಿಸುವವರೆಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬಹುದು. ಪರಿಣಿತಿ ಪಡೆದ ಬಳಿಕ ವಿದೇಶಿ ವಿನಿಮಯ ಹಾಗೂ ಷೇರುಗಳ ವಿಲೇವಾರಿಯನ್ನು ಹೆಚ್ಚಿಸಬಹುದು. ಈ ವಿನಿಮಯ ದರಗಳು ಬೇಡಿಕೆ ಹಾಗೂ ಮಾರಾಟವನ್ನು ಅವಲಂಬಿಸಿ ಸದಾ ಹೆಚ್ಚು ಕಡಿಮೆಯಾಗುತ್ತಲೇ ಇರುತ್ತದೆ. ಅಷ್ಟೇ ಅಲ್ಲ, ವಿಶ್ವದ ಆರ್ಥಿಕ ಸ್ಥಿತಿ ಹಾಗೂ ರಾಜಕೀಯ ಕಾರಣಗಳಿಂದಲೂ ದರ ಏರುಪೇರಾಗಬಹುದು. ಇದಕ್ಕೆ ಎಷ್ಟು ಹೆಚ್ಚು ಸಮಯ ನೀಡುತ್ತೀರೋ ಅಷ್ಟೇ ಹೆಚ್ಚು ಅನುಭವ ಹಾಗೂ ಲಾಭ ಪಡೆಯಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ